ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಜಯಂತೀಸ್ ಹ್ಯಾಪಿ ಹೋಮ್ ಲೈಫ್. ಫ್ರೆಂಡ್ಸ್ ನೋಡಿ, ಇವತ್ತು ನಮ್ಮ ಮನೇಲಿ ಒಂದು ಮಲ್ಲಿಗೆ ಇದು ಇಷ್ಟೊಂದು ಹೂವು ಬಿಟ್ಟಿದೆ ಒಂದು ಚಿಕ್ಕ ಸ್ಟೆಮ್ಮಿಗೆ. ಸೊ ಅದನ್ನು ನೋಡಿ ತುಂಬ ಖುಷಿಯಾಗುತ್ತೆ. ಒಂದೋ ಎರಡೋ ಬಿಡ್ತಿತ್ತು ಅದು ಮನೆಗೆ ತಂದಮೇಲೆ, ಇವಾಗ ಒಂದು 4 ತಿಂಗಳಾಗಿರಬೇಕು ಇವಾಗ ಇಷ್ಟು ಬಿಟ್ಟಿದೆ. ಆ ಗಿಡ ಚಿಕ್ಕದಿತ್ತು, ಇವಾಗ ಸ್ವಲ್ಪ ದೊಡ್ಡದಾಗ್ತಾ ಇದೆ. ಫ್ರೆಂಡ್ಸ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ವಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಹಾಗೆ ಕಮೆಂಟ್ ಮಾಡಿ, ಮತ್ತು ಅಲ್ಲಿ ಒಂದು ಬೆಲ್ ಐಕಾನ್ ಇದೆ ಅಲ್ಲ ಅದರಲ್ಲಿ ಆಲ್ ಅಂತ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಇವಾಗ ಇಲ್ಲಿ ನೋಡಿ, ಈ ಗಿಡ ನಾನು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ತಗೊಂಡು ಬಂದಿದ್ದೆ. ಆಯಿತು, ಒಂದು 4 ತಿಂಗಳು ಆಗಿರಬೇಕು. ಅದಕ್ಕೆ ನಾನು ಯಾವಾಗಲೂ ಅವಾಗ ವಾರಕ್ಕೊಂದ್ಸಲ 15 ದಿವಸಕ್ಕೊಂದ್ಸಲ ಆದರೂ ಗೊಬ್ಬರ ಹಾಕ್ತಿದ್ದೆ. ಗೊಬ್ಬರ ಅಂದರೆ ನಾನು ಮನೆಯಲ್ಲೇ ಮಾಡಿದ ಗೊಬ್ಬರ. ಸೊ ಆ ಗೊಬ್ಬರ ಹೇಗೆ ಮಾಡ್ತೀನಂದರೆ, ಈಗ ಮನೆಯಲ್ಲಿರೋದು ಏನು, ಪೊಟ್ಯಾಟೋ ಸಿಪ್ಪೆ, ಈರುಳ್ಳಿ ಸಿಪ್ಪೆ, ಮತ್ತು ಬೆಳ್ಳುಳ್ಳಿ, ಮತ್ತು ಎಣ್ಣೆ, ಮೊಟ್ಟೆ, ಮತ್ತು ಆರೆಂಜ್ ಸಿಪ್ಪೆ, ಇದಿದೆ ಅಲ್ಲ ಮೂಸಂಬಿ ಸಿಪ್ಪೆ, ಎಲ್ಲ ಡ್ರೈ ಮಾಡಿಕೊಳ್ಳೋದು. ಆಮೇಲೆ ಡ್ರೈ ಮಿಕ್ಸರಲ್ಲಿ ಹಾಕಿ ಪೌಡ್ರ್ ಮಾಡ್ತೀನಿ. ಪೌಡ್ರ್ ಮಾಡಿ ಹಾಗೆ ಸ್ಟೋರ್ ಮಾಡಿಡ್ತೀನಿ. ಒಂಚೂರು ಉಪ್ಪಾಕ್ತೀನಿ ಅದಕ್ಕೆ. ಸ್ಟೋರ್ ಮಾಡಿಟ್ಟು ನಮಗೆ ಯಾವಾಗ ಬೇಕೋ ಆವಾಗ ಹಾಕ್ತಾ ಇರ್ತೀನಿ. ಫ್ರೆಂಡ್ಸ್, ಅದು ಡ್ರೈ ಮಾಡಿಯೇ ನಾನು ಜಾಸ್ತಿ ಮಾಡೋದು. ಯಾಕಂದರೆ ಹಸಿ ಗೊಬ್ಬರ ಅಂದರೆ ನೀವು ಅದನ್ನು ಮಿಕ್ಸಿಯಲ್ಲಿ ಹಾಕಿದ ಮೇಲೆ ನೀವು ಸೀವೆಲ್ಲ ಮಾಡಬೇಕು, ಅದು ಗಾಳಿಸ್ಕೊಳ್ಬೇಕು. ಅದು ದೊಡ್ಡ ದೊಡ್ಡ ಪಾರ್ಟಿಕಲ್ಸ್ ಎಲ್ಲ ಇದ್ದರೆ ಗಿಡದಲ್ಲಿ ಅದು ಒಂಚೂರು ಕೊಳ್ತ ಥರ ವಾಸನೆ ಬರಬಹುದು. ಇಲ್ಲದಿದ್ದರೆ ಅದು ಒಂಥರ ಹುಳ ಎಲ್ಲ ಆಗುವ ಚಾನ್ಸಸ್ ಇರುತ್ತಲ್ವ. ಅದಕ್ಕೋಸ್ಕರ ಹಸಿ ಹಾಕೋದಾದರೆ ಗೊಬ್ಬರ ನೀವು ಯಾವಾಗಲೂ ಪ್ಲೀಸ್ ಅದನ್ನು ಸೀವ್ ಮಾಡಿಬಿಟ್ಟು ಗಾಳಿಸಿಬಿಟ್ಟು ಒಂದು ಫಿಲ್ಟರ್ ಇರುತ್ತಲ್ಲ, ಒಂದು ದೊಡ್ಡ ಫಿಲ್ಟ್ರ್ ಇಟ್ಕೊಳ್ಳಿ. ಫಿಲ್ಟ್ರ್ ಅಂದರೆ ಏನು ಗೊತ್ತಾಯ್ತಾ ಫ್ರೆಂಡ್ಸ್, ಈ ಕಾಫಿ ನಾವು ಗಾಳಿಸ್ಕೊಳ್ತೀವಲ್ವ, ಮತ್ತು ಟೀ ಎಲ್ಲ ಆ ಥರದ್ರಿಂದ ನೀವು ಗಾಳಿಸ್ಕೊಂಡು ಹಾಕಬೇಕಾಗುತ್ತೆ. ಇದು ಯಾವುದು ಪ್ರಶ್ನೆ ಇಲ್ಲ. ಚೆನ್ನಾಗಿ ಗ್ರೈಂಡ್ ಮಾಡಿದರೆ ಡ್ರೈ ಮಿಕ್ಸರಲ್ಲಿ ಅದನ್ನು ಹಾಗೆ ಸ್ಟೋರ್ ಮಾಡಿಕೊಂಡು ಇಡ್ಬೋದು. ಸ್ವಲ್ಪ ನುಣ್ಣಗೆ ಮಾಡಿಕೊಳ್ಳಿ, ಚೆನ್ನಾಗಿರುತ್ತೆ. ಆಮೇಲೆ ಮೇಲೆ ಹಾಕಿದ ಮೇಲೆ ನೀವು ಸ್ವಲ್ಪ ಒಂದು ಸ್ಪೂನ ಏನೋ ಒಂದು ಕಡ್ಡಿಯ ಅಯ್ಯನಿದ್ದು ಏನಾದ್ರು ಇಟ್ಕೊಂಡು ಮಣ್ಣು ಸ್ವಲ್ಪ ಮೇಲೆ ಕೆಳಗಡೆ ಮಾಡಿ ಒಳ್ಳೆಯದಾಗಿ ಫ್ಲವರ್ ಕೊಡುತ್ತೆ. ಇದು ಫಸ್ಟ್ ಟೈಮ್, ಮೊದಲು ಹಳೆ ಕಾಲದಲ್ಲಿ ನನ್ನ ಹತ್ರ ಇತ್ತು ಈ ಥರ ದೊಡ್ಡದು ನೆಲದ ಮೇಲೆ ಹಾಕಿದ್ದು. ಇವಾಗ ಈ ಮನೆಯಲ್ಲಿ ಅಷ್ಟೊಂದು ನೆಲ ಇಲ್ಲದಿರೋದ್ರಿಂದ, ಆಮೇಲೆ ಈ ಹೆಗ್ಣ ಕಾಟ ಎಲ್ಲ ಜಾಸ್ತಿ ಇದೆ ಇಲ್ಲಿ, ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಎಲ್ಲ ಗಿಡಗಳನ್ನು ಪಾಟಲ್ಲೇ ಹಾಕಿದ್ದೀನಿ. ಅಪರೂಪಕ್ಕೊಂದು ರೋಸ್ ಎಲ್ಲ ಇದೆ ಅದನ್ನು, ಮತ್ತು ಇನ್ನೊಂದು ದಾಸವಾಳ ಥರ ಒಂದು ಗಿಡ ಇದೆ ಅದನ್ನು ಮಾತ್ರ ನೆಲಕ್ಕೆ ಹಾಕಿದ್ದೀನಿ. ಫ್ರೆಂಡ್ಸು ನೋಡಿ, ಇವಾಗ ಇದು ಎಷ್ಟೊಂದು ಮೊಗ್ಗು ಬಿಟ್ಟಿದೆ ಗೊತ್ತಾ, ಈ ಒಂದೇ ಒಂದು ಸ್ಟೆಮ್ ನೋಡಿ ಫ್ರೆಂಡ್ಸ್, ಎಷ್ಟೊಂದು ಹೂವು ಬಿಟ್ಟಿದೆ. ಇದನ್ನು ನೋಡಲಿಕ್ಕೆ ಮನಸ್ಸಿಗೆ ಒಂದು ತುಂಬ ಆನಂದ ಕೊಡುತ್ತೆ, ಸಂತೋಷ ಕೊಡುತ್ತದೆ. ನಿಮಗೆ ಗಾರ್ಡನಿಂಗಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೆ, ಇವಾಗ ಹೆಚ್ಚಿನವರೆಲ್ಲ ಮನೆಯಲ್ಲಿ ಪಾಟ್ ಎಲ್ಲ ಇಟ್ಕೊಳ್ತಾರೆ. ಬಟ್ ಇಲ್ಲದವರಿಗೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಒಂದೆರಡು ಗಿಡ ಆದರೂ ಇಡಬೇಕಂದ್ರೆ, ತುಳಸಿ ಅಂತೂ ನಮ್ಮ ಸಂಪ್ರದಾಯದಲ್ಲಿ ಇಟ್ಕೊಂಡೇ ಇರ್ತೇವೆ, ಅದು ಮೆಡಿಸನಲ್ಲಿ ಕೂಡ ಅಲ್ವ. ಹಾಗೆ ನೀವು ಏನು ಮಾಡಿ, ಒಂದು ಚಿಕ್ಕ ಚಿಕ್ಕ ಪಾಟಲ್ಲಿ ಚಿಕ್ಕ ಚಿಕ್ಕದು ಆಗಿ ಗಿಡ ಹಾಕ್ಕೊಳ್ಳಿ. ಅದು ಬೆಳೀತಾ ಇರುವಾಗ ಚಿಗುರುವುದು, ಅದರಲ್ಲಿ ಹೂವು ಬಿಡೋದೆಲ್ಲ ನೋಡಲಿಕ್ಕೇ ಒಂಥರ ತುಂಬ ಸಂತೋಷ ಮನಸ್ಸಿಗೆ. ಆಮೇಲೆ ಅದನ್ನು ನೋಡೋದೇ ಒಂದು ಕೆಲಸ ಆಗುತ್ತೆ. ನಿಮಗೆ ಒಂಚೂರು ಇಂಟ್ರೆಸ್ಟ್ ಬಂದರೆ, ಓ ನನ್ನ ಗಿಡ ಎಷ್ಟು ಬೆಳೆದು ಬಿಡ್ತು ಅಂತ ನೋಡಲಿಕ್ಕೆ ಒಂದು ಸಂಭ್ರಮ, ಒಂದು ಸಡಗರ ಅದರಲ್ಲಿ ಹೂವು ಬಿಡಲಿಕ್ಕೆ. ಹಾಗೆ ನಾನು ಇವತ್ತು ಬೆಳಿಗ್ಗೆ ಎದ್ದ ಕೂಡಲೇ ಇಲ್ಲಿ ಬಂದು ನೋಡ್ತೀನಿ. ಮೊನ್ನೆಯಿಂದ ನೋಡ್ತಾ ಇದ್ದೆ, ಚಿಕ್ಕ ಚಿಕ್ಕ ಬಡ್ಡುಗಳಿತ್ತು ಫ್ರೆಂಡ್ಸ್ ನೋಡಿ, ಅದು ಇವಾಗ ದೊಡ್ಡದಾಗ್ಬೋದು. ನೋಡುವಾಗ ಮನಸ್ಸಿಗೆ ಎಷ್ಟೊಂದು ಸಂತೋಷ ಗೊತ್ತಾ, ಇವತ್ತು ತುಂಬ ಹೂವು ಬಿಡುತ್ತಂತ ನಂಗೆ ಗೊತ್ತಿತ್ತು. ಇಷ್ಟೊಂದು ಚಿಕ್ಕ ಕಡ್ಡಿಯಲ್ಲಿ ಇಷ್ಟೊಂದು ಹೂವು ಬಿಡುತ್ತಂತ ಗೊತ್ತಿತ್ತು. ಅದಕ್ಕೆ ಓಡಿ ಬಂದು ನೋಡಿದ್ದೆ, ಇಲ್ಲಿ ತುಂಬ ಹೂವು ಬಿಟ್ಟದ್ದು ನೋಡಿ ತುಂಬ ಸಂತೋಷ ಆಯಿತು ಫ್ರೆಂಡ್ಸ್. ಅದನ್ನು ನಿಮ್ಮ ಒಟ್ಟಿಗೆ ಹಂಚಿಕೊಳ್ಳೋಣ ಅಂತ ಹಂಚಿಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಹಾಗೆ ಇದು ನಮ್ಮ ಮನೆಯದು ಹೊರಗಡೆ ಔಟ್ಸೈಡ್ ಕಾಂಪೌಂಡ್ ಹಾಲ್ ಒಳಗೆ, ನಮ್ಮ ಮನೆಯದು ಪೋರ್ಟಿಕೋ ಒಳಗೆ
ಮನೆಯಿಂದ ಹೊರಗಡೆ ಬಂದ ಕೂಡಲೇ ಲೆಫ್ಟ್ ಸೈಡ್ ಆಗುತ್ತೆ, ಒಳಗಡೆ ಗೇಟಿಂದ ಎಂಟ್ರೆನ್ಸ್ ಮಾಡಿಕೊಂಡ್ರೆ ರೈಟ್ ಸೈಡ್. ಇದನ್ನು ಹಾಕಿದ್ದು ನೋಡಿ ಫ್ರೆಂಡ್ಸ್, ಎಷ್ಟೊಂದು ಚೆನ್ನಾಗಿ ಕಾಣುತ್ತೆ. ಅದು ಇವಾಗ ಗಾಳಿ ಬರ್ತಾ ಇದೆ, ಆ ಗಾಳಿಗೆ ಅಲ್ಲಾಡ್ತಾ ಇರುವಾಗ ಮನಸ್ಸಿಗೆ ಒಂಥರ ಅದು ಏನೋ ಸಂತೋಷಗೊಂಡು, ನಾವು ಸಂತೋಷ ಆದರೆ ನಮಗೆ ಗೊತ್ತಿಲ್ಲದಂಗೆ ಕೈ ಇದು ತಾಳಕ್ಕೆ ತಕ್ಕಂಗೆ ಕೈ ನಮ್ಮದು ಬೆರಳುಗಳಲ್ಲಾಡ್ತದೆ, ತಲೆ ದೂಗ್ತೀವಿ ಹಾಗೆ. ಇದು ಸಂತೋಷದಿಂದ ತಲೆ ದೂಗ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ. ಸೊ ಅದನ್ನು ನೋಡಿದೆ ಒಂಥರ ಸಂತೋಷ ಫ್ರೆಂಡ್ಸ್. ನೋಡಿ ಇವಾಗ ತಾನೇ ಸ್ವಲ್ಪ ನೀರು ಹಾಕಿದೆ, ಅದನ್ನು ನೋಡಲಿಕ್ಕೆ ಒಂಥರ ನನಗೆ ಹೇಳೋಕ್ಕೆ ಬರಲ್ಲ, ವರ್ಡ್ಸೇ ಇಲ್ಲ ಅಂತೀವಲ್ವ ಆ ಥರ, ಐ ಆಮ್ ಸ್ಪೀಚ್ಲೆಸ್. ಹಳೆ ಕಾಲದಲ್ಲಿ ನೆಲದ ಮೇಲೆ ಹಾಕಿದ ಮೇಲೆ ತುಂಬ ಬರ್ತಾ ಇತ್ತು, ಆಮೇಲೆ ಈ ಗಿಡನೇ ಸತ್ತೋಯಿತು. ಅದಕ್ಕೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಹೋಗಿ ನನಗೊಂದು ಗಿಡ ಬೇಕೇ ಬೇಕಂತ ತಂದೆ. ಅದಕ್ಕೆ ವಾಸನೆ ಇಲ್ಲ, ಬಟ್ ಅದು ಇದು ದೊಡ್ಡದಾದರೆ ಗಿಡ ತುಂಬ ಹೂವು ಬಿಡುತ್ತೆ, ಆಮೇಲೆ ಅದು ಯಾವಾಗಲೂ ಬಿಡುತ್ತೆ ಅದು. ಆಮೇಲೆ ಅದನ್ನು ನೋಡೋದೇ ಒಂದು ಕಣ್ಣಿಗೆ ಒಂಥರ ಅಷ್ಟು ಖುಷಿ ಆಗುತ್ತೆ, ಆ ಚಂದ ನೋಡಲಿಕ್ಕೆ ವರ್ಣಿಸ್ಲಿಕ್ಕೆ ಆಗೋಲ್ಲ ಅಂತೀವಲ್ವ ಆ ಥರ ಫ್ರೆಂಡ್ಸ್. ನೋಡಿ ಇವಾಗ ಇನ್ನೇನು ಹೇಳಿ, ಗೊಬ್ಬರ ನೀವು ಮರಿಬೇಡಿ, ಗೊಬ್ಬರ ಮಾಡ್ತಾನೇ ಇರಿ ಮನೇಲಿ. ಏನಿದ್ರು ದುಡ್ಡು ಕೊಟ್ಟು ತರುವ ನೆಸೆಸಿಟಿಯೇ ಇಲ್ಲ, ಗೊಬ್ಬರ ನಾವೆಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋದು. ಸೊ ಇದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ಟೈಮ್ ಇದಕ್ಕಿಂತ ಚಂದದ ವಿಡಿಯೋದೊಟ್ಟಿಗೆ ಕಾಣೋಣ ಫ್ರೆಂಡ್ಸ್. ನೋಡಿ ಈ ಥರ ನಾನು ಗಿಡಗಳನ್ನೆಲ್ಲ ಹಾಕಿದ್ದೀನಿ ಇಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.